1985 ನಾವು ರಾಜಕಾರಣ ಸ್ಟಾರ್ಟ್ ಮಾಡಿದೆ. 85ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ಸ್ಪರ್ಧೆ ಮಾಡಿದೆ ಗೋಕಾಕದಿಂದ. ಅದೇ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿದ್ರು. ಅದೇ ಟೈಮಲ್ಲಿ ಡಿ ಕೆ ಶಿವಕುಮಾರ್ ಸ್ಪರ್ಧೆ ಮಾಡಿದ್ರು, ಅವರು ಸೋತರು, ನಾನು ಸೋತೆ. ಇದನ್ನ ವಿಷಯ ಯಾಕೆ ಹೇಳ್ತಂದ್ರಪ್ಪ, ಈಗ ಅಗರ್ಭ ಶ್ರೀಮಂತ ಆಗಿದ್ದಾನೆ ಡಿ ಕೆ ಶಿವಕುಮಾರ್. ಆ ಸಮಯದಲ್ಲಿ ತನ್ನ ಕಾಲಲ್ಲಿ ಹರಕ್ ಚಪ್ಪಲ್ ಹಾಕೊಂಡು ಬಂದಿದ್ದ. 85ರಲ್ಲಿ ಕೈಯಲ್ಲಿ ಒಂದು ಯಾವುದೋ HMT ವಾಚ್ ಇತ್ತು, ಕೊಳ್ಳಲ್ಲಿ ಒಂದು ಬೆಳ್ಳಿ ತಾಯಿತೆ ಇತ್ತು. ಇದನ್ನ ಯಾಕೆ ಹೇಳ್ತಾನೆ, ವೈಯಕ್ತಿಕ ಯಾರನ್ನು ತೇಜ್ ಮಾಡಿ ಅನಿವಾರ್ಯ ಕಾರಣ ಹೇಳ್ತೀನಿ. ನಾನು ಬಡ ಕುಟುಂಬ ಬಂದು ಇವತ್ತು ಉದ್ಯೋಗ ಮಾಡಿ ಮೇಲೆ ಬಂದಿನಿ. ಡಿ ಕೆ ಶಿವಕುಮಾರ್ ಸಾವಿರಾರು ಕೋಟಿ ಮಾಲಕ್ಕಾಗಿ ಅವತ್ತು ಅವನು ನೋಡಿದಂಥ ಸಮಯದಲ್ಲಿ ಒಂದು ಜಂಗಲಿ ಮನುಷ್ಯನ ಕಾಣ್ತಿದ್ದವ. ಇವತ್ತು ತನ್ನಂತ ಸಾವಿರಾರು ಕೋಟಿ ಇಟ್ಕೊಂಡ. ಅದೇ ರಮೇಶ್ ಜಾರಕಿಹೊಳಿ ಅವತ್ತು ಇದರ ಎರಡು ವಾಚ್ ಹಾಕಿದ್ದ, ಇದೇ ಸಿಟಿ ಶರ್ಟ್ ಹಾಕಿದ್ದ 85ರಲ್ಲಿ. ಇವತ್ತು ಅದನ್ನೇ ಹಾಕೊಂಡು ನಾನು ಅಂದ್ರೆ ಯಾಕೆ ಹೇಳ್ತೇನಪ್ಪ, ನಾವು ವ್ಯಕ್ತಿತ್ವ ಹಿಡಿದು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದಾರಿ ಆ ಶಿವಕುಮಾರ್ ಇವತ್ತು ರಾಜ್ಯದ ಲೂಟಿ ಮಾಡಿ ಹಗರಣ ಮಾಡಿ ತಾನೇ ಗ್ಲಾಸ್ ಮನೆಯಲ್ಲಿ ಕೂತಾನೆ. ಗ್ಲಾಸ್ ಮನೆಯಲ್ಲಿ ಕೂತು ಇವತ್ತು ನನ್ನ ಮೇಲೆ ಮಾಡಿದ, ಅದು ನಾನು ಚೋದನೆ ಮಾಡಿದ್ದೀನಿ. ಇವತ್ತು ಮುಂದಿನ ದಿನದಲ್ಲಿ ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ. ನಾನು ಸಿಡಿ ಪಡಿಸಿದ ಮೊದಲು ಆ ಹುಡುಗಿನ ಅರೆಸ್ಟ್ ಮಾಡಬೇಕು. ಅವರು ಇದ್ದಂಥ ಇಬ್ಬರು ಹುಡುಗರು ಶ್ರವಣ್ ಮತ್ತು ನರೇಶ್ ಮತ್ತು ಕನಕಪುರ ಮೂಲದ ಗ್ರಾನೈಟ್ ಉದ್ಯಮಿ ಹಾಗೂ ಅವನ ಡ್ರೈವರ್ ಪ್ರಶುಮೂರ್ತಿ ಮತ್ತು ಮಂಡ್ಯ ಮೂಲದ ಇಬ್ಬರು ನಾಯಕರು. ಅವ್ರ ಹೆಸರು ಬಹಿರಂಗ ಹೇಳೋದಿಲ್ಲ, ನಾನು CBI ಮುಂದೆ ಹೇಳ್ತೀನಿ. ಮಂಡ್ಯ ಮೂಲದ ಒಂದಿಬ್ಬರು ಇವರೆಲ್ಲ ಕೂಡಿ ಷಡ್ಯಂತ್ರ ಮಾಡಿ ನನ್ನ ಸಿಡಿ ಮಾಡಿ ಇವತ್ತು ತೇಜ್ ಮಾಡಿದ್ದಾರೆ. ಅದೇ ಥರ ರಾಜ್ಯದ ಮೂಲೆ ಮೂಲೆಗೆ 110 ಸಿಡಿ ಮಾಡಿ ರಾಜ್ಯದ ಎಲ್ಲ ನಾಯಕರು, ಎಲ್ಲ ಪಕ್ಷ ನಾಯಕರು, ಎಲ್ಲ ಅಧಿಕಾರಿ ವರ್ಗವನ್ನು ಇವತ್ತು ಅವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾರೆ. ಆ CBI ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರಕ್ಕೆ ಆಗ್ರಹ ಮಾಡ್ತೀನಿ. ಮತ್ತು ನಾನು ಇನ್ನೂ ಅನೇಕ ವಿಷಯ ಬಹಿರಂಗಪಡಿಸೋದನ್ನೇ ತಾವು ದಯವಿಟ್ಟು. ನಾನು ಮೊದಲಾಗಿ ಹೇಳೋದಂದ್ರೆ ಇದೇ ಡಿ ಕೆ ಶಿವಕುಮಾರ್ ಅವರು ಒಂದು ಬಾರಿ ನಾವು ಸಮ್ಮಿಶ್ರ ಸರ್ಕಾರ ಮಂತ್ರಿ ಇದ್ದು ಇಬ್ಬರು. ಆ ಸಮಯದಲ್ಲಿ ನಮ್ಮ ಗಲಾಟೆ ಚಾಲು ಆಯಿತು. ಯಾಕಂದರೆ ಇಲ್ಲಿ ಬೆಳಗಾವಿ ಮೂಲದಿಂದ ಸ್ಟಾರ್ಟ್ ಆಯ್ತು, ಇಲ್ಲಿ ಬ್ಯಾಂಕ್ ಸ್ಟಾರ್ಟ್ ಆದಂಥ ಮೂಲ ಹೋಗಿ ಅದು ರಾಜ್ಯಕ್ಕೆ ಬೆಂಕಿ ಹತ್ತಿದ್ದೆಲ್ಲ ಇಡೀ ಮಾಧ್ಯಮದ ಗೊತ್ತದೆ. ಆ ಸಮಯದಲ್ಲಿ ನಾವು ಒಂದು ಯಾಕಂದ್ರೆ ನಾವು ಡಿ ಕೆ ಶಿವಕುಮಾರ್ ನಾವಿಬ್ಬರು ಕಳೆದ 15 ವರ್ಷ ಒಂದು ಒಳ್ಳೆಯ ಮಿತ್ರರು, ಅಣ್ಣ ತಮ್ಮತ್ತಿತ್ತು. ನಾವು ಒಂದಿಬ್ಬರು ಒಂದೇ ಪಕ್ಷದಲ್ಲಿದ್ದು. ಯಾಕೆ ಈ ಮಾತು ಹೇಳ್ತಂದ್ರಪ್ಪ, ಅವಾಗ ನಾವು ಗಲಾಟೆದಾಗ ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಇದ್ದ. ನಾವು ಪೂರ್ಣ ಪ್ರಮಾಣ ಯುದ್ಧ ಸ್ಟಾಲ್ ಆಗಿತ್ತು. ನಮಗೆ ಸಮ್ಮಿಶ್ರ ಸರ್ಕಾರ ಕೆಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಇದ್ದ ಅವಾಗ. ಅದು ಒಂದು ಹಾಸ್ಪಿಟ್ಲ್ ಅಡ್ಮಿಟ್ ಇದ್ದಾಗ ನಾನು ನೋಡಕ್ಕೆ ಹೋಗಿದ್ದೆ. ಎಲ್ಲರೂ ಹೋಗ್ಬೇಡಂದ್ರು, ಆದರೆ ನಾವು ಹಿಂದಿನ ಮಿತ್ರ ನೋಡ್ಕೊಂಡು ಭೇಟಿ ಹಾಕೋದು. ಆ ಸಂದರ್ಭದಲ್ಲಿ ಶ್ರೀಮತಿ ಉಷಾ ಡಿ ಕೆ ಶಿವಕುಮಾರ್ ಸ್ವತಃ ಅವ್ರು ಬಂದರು ನಮ್ಮ ಹತ್ರ. ನಾನು ಡಿ ಕೆ ಶಿವಕುಮಾರ್ ಕೂತಿದ್ದು. ಅಣ್ಣ, ನೀವು ಬಿಟ್ಟು ಪಾರ್ಟಿ ಇಬ್ಬರು ಬಿಟ್ಟು ಹೋಗ್ಬಾರ್ದು, ಇಬ್ಬರು ಅಣ್ಣ ತಮ್ಮ ತಂಗಿದ್ರೆ ನೀವು ಯಾರೋ ಸಮಸ್ಯೆಗಳಾಗ್ತೀವಿ, ಯಾರೋ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ಉಷಾ ಮೇಡಮ್ ಡಿ ಕೆ ಶಿವಕುಮಾರ್ ತನ್ನ ಪತ್ನಿ, ರಮೇಶ್ ಅಣ್ಣ ನೀವು ಪಾರ್ಟಿ ಬಿಡಬೇಡ, ಇಬ್ಬರು ಕುಡಿಬೇಕು, ನೀವು ಬಿಡಬೇಡ ಅಂದಾಗ, ಇಲ್ಲ ತಂಗಿ ನಾನು ನಿಮ್ಮ ಯಜಮಾನ ಸರಿ ಇಲ್ಲ, ಪಾರ್ಟಿ ಬಿಡ್ತೇನೆ. ಯಾಕೆ ಈ ಮಾತು ಹೇಳ್ದಾನೆ, ಇದು ಭಾಳ ಕುಟುಂಬದಿಂದ ಬಂದ ಜಗಳದು. ಆವಾಗ ಇದೇ ಡಿ ಕೆ ಶಿವಕುಮಾರ್ ನನಗೆ ಅವಾಗ ಪ್ರಶ್ನೆ ಕೇಳಿದ. ಮೇಡಮ್ ಹೋದ ನಂತರ ಇಲ್ಲ ಪಾರ್ಟಿ ಬಿಡಬಾರ್ದು, ನೀ ಬಿಟ್ಟು ನೀನು ಒಳ್ಳೆ ಮಿತ್ರ, ನೀನು ನಮ್ಮ ಮುಖ್ಯಮಂತ್ರಿ ಹಂಗಾಗೋದು, ನೀನೇ ಬಿಟ್ಟು ಅವ್ರನ್ನ ಕೇಳಿದಾಗ ನಾವು ಹೇಳಿದೆ ಒಬ್ಬರು ಅದಾರಪ್ಪ ಮಾಡ್ತಾರೆ ನೀನು ಅಂತೀನಿ. ನೀವು ತಿಳ್ಕೊಳ್ಳಿ, ಒಬ್ಬರು ಅದಾರ ಮಾಡ್ತಾರೆ, ನಾ ಪಾರ್ಟಿ ಬಿಡ್ತೀನಿ ಅಂದಾಗ ಆವಾಗ ಹೇಳಿದವು. ನಿಜ ಹೇಳ್ಬೇಕಂದ್ರೆ ಅವನು ಗ್ರಾಮೀಣ ಶಾಸಕ ಟಿಕೆಟ್ ಕೊಡೋಕೆ ಒಪ್ಪಿರಲಿಲ್ಲ, ಬೇಡ ಅಂದಿದ್ದವ. ಇವ ಡಿ ಕೆ ಶಿವಕುಮಾರ್ ನಾನು ಮುಂದೆ ಟಿಕೆಟ್ ಕೊಡು ಬೇಡ ಅಂದಿದ್ದ, ಆದರೆ ನಾನು ಗಲಾಟೆ ಮಾಡಿ ಕೊಡಿಸಿದ್ದೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.